ಆರ್ಥಿಕವಾಗಿ ಒಂದು ವರ್ಷ 2023 ಹಾಗೂ 24ನೇ ಇಸ್ವಿಯ ಆರ್ಥಿಕ ವರ್ಷಕ್ಕೆ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರನ್ನು ಹಿರಿಯ ನಿರ್ದೇಶಕರನ್ನು ಅಧಿಕಾರಿಗಳನ್ನು ಹಾಗೂ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರನ್ನು ಹಾಗೂ ದೇಶ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತಾ ನಾವು 2023ನೇ ಆರ್ಥಿಕ ವರ್ಷದಲ್ಲಿ ಯಾವ ರೀತಿಯಲ್ಲಿ ಪ್ರಗತಿಯನ್ನು ಕಂಡಿದ್ದೇವೆ ಅನ್ನುವಂಥದ್ದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಮುಖ್ಯವಾಗಿ ನಾವು ಲಾಭ ಎಲ್ಲಕ್ಕಿಂತ ನೋಡುವುದು ನಾವು ಮುಖ್ಯವಾಗಿ ಕಳೆದ ವರ್ಷ 50,49,00,000 ಅತಿ ಹೆಚ್ಚಿನ ಲಾಭ ಈ ಬ್ಯಾಂಕಿನ ಇತಿಹಾಸದಲ್ಲೇ ಆಗಿತ್ತು. ಈ ವರ್ಷ ಅದನ್ನು ಮೀರಿ ಬ್ಯಾಂಕಿನ ಇತಿಹಾಸದಲ್ಲೇ ಪ್ರಥಮವಾಗಿ 61,38,00,000 ಲಾಭ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಆಗ್ತಾ ಇದೆ. ಒಂದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಒಂದು ಠೇವಣಾತಿ ಇಲ್ಲದೆ ಜನರಿಂದಲೇ ಠೇವಣಾತಿಯನ್ನು ಪಡ್ಕೊಂಡು ಈ ರೀತಿಯಾಗಿ ಒಂದು ರಾಜ್ಯದ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಕೃಷಿಕರ ಯೋಜನೆಗಳನ್ನು ನಮ್ಮ ಮುಖಾಂತರ ಮಾಡಿಸಿಕೊಂಡು ಆಗುವ ಅವರು ಕೊಡುವಂಥ ಹಣವನ್ನು ಸಮಯಕ್ಕೆ ಸರಿಯಾಗಿ ಬಾರದೇ ಇದು ಆಗುವಂಥ ನಷ್ಟ ಕೃಷಿ ಸಾಲದಲ್ಲಿ ಸುಮಾರು 1% ನಮಗೆ ನಷ್ಟ ಬಂದರೂ ಕೂಡ ಅದೆಲ್ಲವನ್ನು ನಾವು ಇತರ ಸಾಲದಲ್ಲಿ ಮೇಕಪ್ ಮಾಡಿಕೊಂಡು ಒಂದು ನಾವು ಇವತ್ತು 61.38 ಕೋಟಿ ಲಾಭ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಕಳೆದ ಸಲ ಲಾಭ 10.89 ಇನ್ಕ್ರೀಸ್ ಆಗಿದ್ದರೆ ಈ ವರ್ಷ 21.57 ಅಂದರೆ ಸರಿಯಾಗಿ ಡಬಲ್ ಆಗಿ ಇನ್ಕ್ರೀಸ್ ಆಗಿದೆ. ಅದರ ಜೊತೆಗೆ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಕಳೆದ ವರ್ಷ 8,668.9 ಇದ್ದರೆ ಈ ವರ್ಷ 98,859.10 ಕೋಟಿ ಅಂದರೆ ಸುಮಾರು 13.73% ಗ್ರೋತ್ ಕಂಡಿದೆ. ಹೆಚ್ಚುವರಿಯಾಗಿ 1,190 ಕೋಟಿ ಗ್ರೋತ್ ಕಂಡಿದೆ. ಅದೇ ರೀತಿಯಾಗಿ ನಮ್ಮ ಸ್ವಂತ ಬಂಡವಾಳ ಕೂಡ 422 ಕೋಟಿಯಿಂದ 514 ಕೋಟಿಗೆ ಹೋಗಿದೆ. 21% ಹೆಚ್ಚಾಗಿದೆ. ಇದರ ಜೊತೆಗೆ ಎಲ್ಲಕ್ಕಿಂತ ಸಿ ಡಿ ರೇಷ್ಯೋ ಕಳೆದ ಸಲ 105.41 ಇದ್ದರೆ ನಮ್ಮ ಈ ಸಲ 112.17 ಅಂದರೆ ಸಿ ಡಿ ರೇಷ್ಯೋ ಅಂದರೆ ಒಟ್ಟು ನಮ್ಮ ಠೇವಣಾತಿ ಎಷ್ಟಿದೆ, ಡೆಪಾಸಿಟ್ ಠೇವಣಾತಿ ಎಷ್ಟಿದೆ, ಆ ಮಟ್ಟಕ್ಕೆ ಎಷ್ಟು ಸಾಲ ಕೊಟ್ಟಿದ್ದೇವೆ ಅಂತ. ಅಂದರೆ ಠೇವಣಾತಿಗಿಂತ ನಾವು ಹೆಚ್ಚು ಸಾಲವನ್ನು 112% ಸಾಲವನ್ನು ಕೊಟ್ಟಿದ್ದೇವೆ. ಠೇವಣಾತಿಯ ಮೊತ್ತಕ್ಕಿಂತ ಹೆಚ್ಚು ಸಾಲವನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಸಂತೋಷ ಆಗ್ತದೆ. ಠೇವಣಾತಿ ಕೂಡ ಹಾಗೆ ಕಳೆದ ವರ್ಷ 5,651 ಕೋಟಿ ಠೇವಣಾತಿ ಇದ್ದರೆ ಈ ವರ್ಷ 716 ಕೋಟಿ ಹೆಚ್ಚುವರಿಯಾಗಿ 6,368 ಕೋಟಿ ಠೇವಣಾತಿ ಅಂದರೆ ಸುಮಾರು 12.69% ಹೆಚ್ಚುವರಿಯಾಗಿ ಠೇವಣಾತಿಯನ್ನು ನಾವು ಈ ವರ್ಷ ಸಂಗ್ರಹಿಸಿದ್ದೇವೆ. ಸಾಲ ಕೂಡ ಹಾಗೆ ಸುಮಾರು ಹೋದ ವರ್ಷಕ್ಕಿಂತ 101,186.51 ಕೋಟಿ ಹೆಚ್ಚುವರಿ ಸಾಲ ಕೊಟ್ಟಿದ್ದೇವೆ. ಕಳೆದ ಸಲ 5,956 ಕೋಟಿ ಇದ್ದರೆ ಈ ಸಲ 7,143 ಕೋಟಿ ಲಾಭವನ್ನು ಪಡ್ಕೊಂಡಿದೆ. ಅಂದರೆ ಸುಮಾರು ಕಳೆದ ವರ್ಷಕ್ಕಿಂತ ಲಾಭಾಂಶದಲ್ಲಿ 19.92% ಹೆಚ್ಚುವರಿಯಾಗಿದೆ. ಟೋಟಲ್ ನಮ್ಮ ವ್ಯವಹಾರ 11,608 ಕೋಟಿ ಇದ್ದ ವ್ಯವಹಾರ ಈ ವರ್ಷ 13,511 ಕೋಟಿಗೆ ಹೆಚ್ಚಾಗಿದೆ. ಅಂದರೆ 1,903 ಕೋಟಿ ನಮ್ಮ ವ್ಯವಹಾರ ಜಾಸ್ತಿ ಆಗಿದೆ. ಅದೇ ರೀತಿಯಾಗಿ ನಮ್ಮ ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ರಿಸರ್ವ್ ಆಗಿರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು, ಬಾರೋಯಿಂಗ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇದೆಲ್ಲವನ್ನು ನಾವು ಹೆಚ್ಚುವರಿಯಾಗಿ ಕಂಡಿದ್ದೇವೆ. ಪರ್ಸೆಂಟೇಜ್ ನಮಗೆಲ್ಲರಿಗೂ ಕೊಟ್ಟಿದ್ದೇವೆ. ಮತ್ತು ನಾನು ಆಗ ಹೇಳಿದಾಗೆ ರಾಜ್ಯ ಸರ್ಕಾರದ ಕೃಷಿ ಸಾಲ ನಮಗೆ ಹೋದ್ಸಲ 2,111 ಕೋಟಿ ಇದ್ದರೆ ಈ ವರ್ಷ 2,188 ಕೋಟಿ ಹೆಚ್ಚುವರಿಯಾಗಿ ಕೊಟ್ಟಿದ್ದೇವೆ. ಟೋಟಲ್ ಕೃಷಿ ಸಾಲ 5,900
ಒಟ್ಟು ಸಾಲ 5,956 ರಿಂದ 7,143 ಕೋಟಿಗೆ ಹೋಗಿದೆ. 19% ನಾವು ಇನ್ಕ್ರೀಸ್ ಸಾಲ ಟೋಟಲ್ ಸಾಲದಲ್ಲಿ ಮಾಡಿದ್ದೇವೆ. ಶಾರ್ಟ್ ಟರ್ಮ್ ಅಂದರೆ ಬೆಳೆ ಸಾಲ ಸರ್ಕಾರದಿಂದ ಏನು ಬಡ್ಡಿ ಸಹಾಯಧನ ಸಿಕ್ಕಿದೆ ಅದು ಹೋದ ಸಲ 1,644 ಕೋಟಿ ಇದ್ದದ್ದು ಈ ಸಲ 1,673 ಕೋಟಿಗೆ ಹೋಗ್ತದೆ. ಅಂದರೆ 1.82% ಹೆಚ್ಚುವರಿ ಆಗಿದೆ. ಮಧ್ಯಮಾವಧಿ ಸಾಲದಲ್ಲಿ ಕೂಡ ಅಷ್ಟೇ 46 ಕೋಟಿ ಹೆಚ್ಚುವರಿ ಆಗಿಬಿಟ್ಟಿದ್ದೇವೆ. ನಾನ್ ಅಗ್ರಿಕಲ್ಚರ್ನಲ್ಲಿ ನಾವು 1,109 ಕೋಟಿ ಹೆಚ್ಚುವರಿಯಾಗಿ ಕೊಟ್ಟು ಸುಮಾರು 28.86% ಹೆಚ್ಚಿಗೆ ಆಗಿ ಸಾಲ ಕೊಟ್ಟಿದ್ದೇವೆ. ನಾನು ಈ ವರ್ಷ ಸರ್ಕಾರ ಮೊನ್ನೆ ವಿಧಾನಸಭೆಯಲ್ಲಿ ಘೋಷಣೆ ಮಾಡಿತ್ತು 3 ಲಕ್ಷದವರೆಗಿನ 0% ಕೃಷಿ ಸಾಲವನ್ನು ಇನ್ನು ಮುಂದೆ ಅವನಿಗೆ ಭೂಮಿ ಇದ್ರೆ ಪಡ್ಕೊಳ್ಳುವ ಸಾಮರ್ಥ್ಯ ಇದ್ರೆ ಅವರನ್ನು 5 ಲಕ್ಷದವರೆಗೆ ಕೃಷಿ ಸಾಲವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಒಂದು ಸುತ್ತೋಲೆಯನ್ನು ಕಳಿಸಿದ್ದಾರೆ. ಅದು ಹೆಚ್ಚು ಸಾಲ ಕೊಟ್ಟಷ್ಟು ನಮಗೆ ಜಿಲ್ಲಾ ಬ್ಯಾಂಕ್ಗಳಿಗೆ ನಷ್ಟ ಜಾಸ್ತಿ ಆಗ್ತದೆ. ಯಾಕಂತ ಹೇಳಿದ್ರೆ ಆ ಬಡ್ಡಿ ನಾವು ರೈತರಿಂದ ಪಡೆಯುವಾಗಿಲ್ಲ, ಆ ಬಡ್ಡಿಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಭರಿಸ್ತದೆ. ಅದು ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಹಳೆ ಸಾಲವೇ ಬಡ್ಡಿಯೇ ಬರಲಿಕ್ಕೆ ಇನ್ನೂ ತುಂಬ ಇದೆ. ಅದು 2 ವರ್ಷದ ನಂತರ ಆ ಬಡ್ಡಿ ಬರುವುದರಿಂದ ಆ ಕೃಷಿ ಸಾಲದಲ್ಲಿ ನಮಗೆ 1%ನಷ್ಟು ಹೆಚ್ಚು ಕಮ್ಮಿ 1%ನಷ್ಟು ನಷ್ಟ ಆದರೂ ಕೂಡ ನಾವು ಬೇರೆ ರೀತಿಯ ಸಾಲವನ್ನು ಕೊಡೋದ್ರಿಂದ ಇವತ್ತು 61.38 ಕೋಟಿ ಲಾಭವನ್ನು ಮಾಡಲಿಕ್ಕೆ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀವಿ. ಎನ್ ಪಿ ಎ ಮಟ್ಟ ಹೇಳಿದ್ರೆ ಹೋದ ಸಲ ಗ್ರಾಸ್ ಎನ್ ಪಿ ಎ 6.91 ಇತ್ತು, ಈ ವರ್ಷ 7.02 ಇದೆ. ಆದರೆ ನೆಟ್ ಎನ್ ಪಿ ಎ ಬರುವಾಗ ಹೋದ ಸಲ 4.72 ಇತ್ತು, ಈ ಸಲ 4.49 ಅಂದರೆ ಹೋದ ಸಲಕ್ಕಿಂತ ಎನ್ ಪಿ ಎ ಕಮ್ಮಿ ಆಗಿದೆ. ಅದರ ಜೊತೆಗೆ ಸಿ ಆರ್ ಎ ಕೂಡ ಆಗಿದೆ, ಹೋದ ಸಲ 10.63 ಇರುತ್ತೆ. ಮೇನ್ ಬ್ಯಾಂಕ್ನಲ್ಲಿ ಸಿ ಆರ್ ಎ ನೋಡ್ತೇವೆ, ಬ್ಯಾಂಕ್ ಸಿ ಆರ್ ಎ ಈ ಸಲ 10.67 ಇದೆ. ಈ ರೀತಿಯಾಗಿ ಬ್ಯಾಂಕಿನ ಎಲ್ಲ ಪ್ರಗತಿಯನ್ನು ನಾವು ಕಾಣ್ತಾ ಇದ್ದೇವೆ. ಇದರ ಜೊತೆಗೆ ಬ್ಯಾಂಕು ಬ್ಲೂ ರಿಬನ್ 22ನೇ ಪ್ರಶಸ್ತಿಯನ್ನು ನಮ್ಮ SCDCC ಬ್ಯಾಂಕಿಗೆ ಸಿಕ್ಕಿದೆ. ಇದು 5 ಕೋಟಿಗಿಂತ ಹೆಚ್ಚು 8 ಕೋಟಿಯವರೆಗೆ ಠೇವಣಾತಿ ಇರುವಂತಹ ಜಿಲ್ಲಾ ಬ್ಯಾಂಕ್ಗಳಿಗೆ ಈ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಈ ಸಲದ ಪ್ರಶಸ್ತಿ ತಗೊಳ್ಳಿಕ್ಕೆ ನಾವು ಇಲ್ಲಿ ಮಾರ್ಕೆಟ್ ಆದ್ದರಿಂದ ಹೋಗಲಿಲ್ಲ, ಆದರೂ ಕೂಡ ಅವರು ನಿನ್ನೆ ಕಳಿಸಿಕೊಟ್ಟಿದ್ದಾರೆ. 8,000 5,000 ಕೋಟಿಯಿಂದ 8,000 ಕೋಟಿ ಠೇವಣಾತಿ ಇರುವ ಜಿಲ್ಲಾ ಬ್ಯಾಂಕ್ನಲ್ಲಿ ನಮ್ಮ ಬ್ಯಾಂಕ್ ಪ್ರಥಮ ಸ್ಥಾನದಲ್ಲಿ ಬಂದಿದೆ ಅಂತ ಹೇಳಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಅದನ್ನು ತಮ್ಮ ಮುಂದೆ ಇವತ್ತು ಕಳಿಸ್ಕೊಟ್ಟಿದ್ದಾರೆ, ತಮ್ಮ ಮುಂದೆ ಇಟ್ಟಿದ್ದೇನೆ. ಈ ರೀತಿಯಾಗಿ ಸರ್ವಾಂಗೀಣವಾಗಿ ಎಲ್ಲ ಇದರಲ್ಲಿಯೂ ಕೂಡ ನಾವು ಬ್ಯಾಂಕಿನ ಅಭಿವೃದ್ಧಿಯನ್ನು ಮಾಡ್ತಾ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಪ್ರತಿ ಮುಂದಿನ ವರ್ಷ ಕೂಡ ನಾವೊಂದು ಗುರಿಯನ್ನು ಹಾಕ್ಕೊಂಡು ಮುಂದಿನ ವರ್ಷ ನಾವು 75 ಕೋಟಿಯಷ್ಟು ಲಾಭವನ್ನು ಮಾಡಬೇಕು ಅನ್ನುವಂಥ ಗುರಿಯನ್ನು ಹಾಕ್ಕೊಂಡಿದ್ದೇವೆ. ಮುಂದಿನ ವರ್ಷದ ಈ ವರ್ಷ ಎನ್ ಪಿ ಐ 4.67 ಇದ್ದರೆ ಮುಂದಿನ ವರ್ಷ ಅದನ್ನು ನಾವು 2.5% ಎನ್ ಪಿ ಐಗೆ ತರುವಂಥ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ. ಈ ರೀತಿಯಾಗಿ ನಮ್ಮ ಬ್ಯಾಂಕಿನ ಒಂದು ಪ್ರಗತಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಏನಾದರೂ ಕೇಳಿಕ್ಕಿದ್ರೆ ಕೇಳುವುದು, ತಮಗೆ ಎಲ್ಲ ಮಾಹಿತಿಯನ್ನು ತಮ್ಮ ಮುಂದೆ ಕೈಯಲ್ಲಿ ಒದಗಿಸಿಕೊಟ್ಟಿದ್ದೇವೆ. ನ್ಯೂಸ್ ಕರ್ನಾಟಕ.